ಹರೇ ಶ್ರೀನಿವಾಸ. ಶ್ರೀನಿವಾಸ ಕಲ್ಯಾಣ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತಾ ತಮ್ಮ ಹೆಸರನ್ನು ಹೇಳಿ. ಶೋಭಾ ಶ್ರೀಪಾದಾಚಾರ್ಯ. ಶೋಭಾ ಶ್ರೀಪಾದಾಚಾರ್ಯ, ಎಲ್ಲಿಂದ ಬಂದಿದ್ದೀರಾ ತಾವು? ಆರಾಮ್ನಗರ್. ಅಲ್ಲೇ ಇರೋದು ತಾವು? ಅಲ್ಲೇ. ಓಕೆ, ನಿಮಗೆ ಶ್ರೀನಿವಾಸ ಕಲ್ಯಾಣದಲ್ಲಿ ಪ್ರಶ್ನೆಗಳನ್ನು ಕೇಳಲಿಕ್ಕೆ ನಾನು ಆರಂಭ ಮಾಡ್ಬೋದಾ? ರೆಡಿ ಇದ್ದೀರಾ? ರೆಡಿ. ಸ್ವಾಮಿ ಪುಷ್ಕರಣಿಯ ಸ್ನಾನ ಮಾಡಿ, ಮೊದಲನೇ ಪ್ರಶ್ನೆ ತಮಗೆ, ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ದಶರಥನು ಶ್ರೀನಿವಾಸನನ್ನು ಎಷ್ಟು ಶ್ಲೋಕಗಳಿಂದ ಸ್ತುತಿಸಿದನು? ಇನ್ನೊಂದ್ಸಲ ಕೇಳ್ತೀನಿ ಬೇಕಾದರೆ ನಿಮಗೆ. ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ದಶರಥನು ಶ್ರೀನಿವಾಸನನ್ನು ಎಷ್ಟು ಶ್ಲೋಕಗಳಿಂದ ಸ್ತುತಿಸಿದನು? ದಶರಥನು ಶ್ರೀನಿವಾಸನನ್ನು ನಾಲ್ಕು ಶ್ಲೋಕಗಳಿಂದ ಸ್ತುತಿಸಿದನು. ನಾಲ್ಕು ಶ್ಲೋಕಗಳಿಂದ ಸ್ತುತಿಸಿದನು, ಸರಿಯಾದ ಉತ್ತರ. ಮಾಧವ ಬ್ರಾಹ್ಮಣ ಪಾಪದಲ್ಲಿ ಬಂದನು ನಿನ್ನಯ ಅಡಿಯಲ್ಲಿ, ನಿನ್ನ ಅನುಗ್ರಹ ಶಕ್ತಿಯಲ್ಲಿ ಶುಭ್ರನಾದನು ಧರೆಯಲ್ಲಿ, ಜನುಮದ ಪಾಪ ಹಾರಿ ಹೋಯ್ತಾಗ, ಜನುಮದ ಪಾಪ ಹಾರಿ ಹೋಯ್ತಾಗ, ಬದರಿ ವಿಶಲನ ಸ್ಮರಿಸಿ ನೀವು ವೆಂಕಟಗಿರಿಯ ಕಥೆ ಕೇಳು. ಸ್ವಾಮಿ ಪುಷ್ಕರಣಿ ತಟದವನೇ, ತಿರುಮಲೆ ಬೆಟ್ಟದ ವೆಂಕಟನೇ, ನಿನ್ನ ಮಹಿಮೆ ನಾನರಿಯೇ, ಎನ್ನ ಸಲಹುವ ಪ್ರಭು ನೀನೇ. ಸ್ವಾಮಿ ಪುಷ್ಕರಣಿ ತಟದವನೇ, ತಿರುಮಲೆ ಬೆಟ್ಟದ ವೆಂಕಟನೇ. ಇನ್ನು ತಮಗೆ ಎರಡನೇ ಪ್ರಶ್ನೆಗೆ ಬರ್ತಾ ಇದ್ದೀನಿ. ಕುದುರೆಯನ್ನು ಏರಿ ನಿಂತಿರುವ ಶ್ರೀನಿವಾಸನು ಎಷ್ಟು ಮೊಳದ ಶುಭ್ರ ವಸ್ತ್ರವನ್ನು ಉಟ್ಟುಕೊಂಡಿದ್ದನು? ಇನ್ನೊಂದು ಬಾರಿ ಕೇಳ್ಬಿಡ್ತೀನಿ. ಕುದುರೆಯನ್ನು ಏರಿ ನಿಂತಿರುವ ಶ್ರೀನಿವಾಸನು ಎಷ್ಟು ಮೊಳದ ಶುಭ್ರ ವಸ್ತ್ರವನ್ನು ಉಟ್ಟುಕೊಂಡಿದ್ದನು? ಕುದುರೆಯನ್ನು ಏರಿ ನಿಂತ ಶ್ರೀನಿವಾಸನು 15 ಮೊಳದ ಶುಭ್ರ ವಸ್ತ್ರವನ್ನು ಉಟ್ಟುಕೊಂಡಿದ್ದ. 15 ಮೊಳ, 16 ಅಲ್ಲ, 16 ಅಲ್ಲ. ಸರಿಯಾದ ಉತ್ತರ. ಇನ್ನು ಮೂರನೇ ಪ್ರಶ್ನೆ ತಮಗೆ ಶ್ರೀನಿವಾಸ ಕಲ್ಯಾಣದಲ್ಲಿ. ಈಗ ನೀವು ಹರಿಕಥಾಮೃತ ಸಾರದಲ್ಲಿ ಏನು ರಸಪ್ರಶ್ನೆ ಕಾರ್ಯಕ್ರಮ ಈ ಒಂದು ರಥೋತ್ಸವದಲ್ಲಿ ಭಾಗವಹಿಸಿದ್ರಿ. ಈಗ ಶ್ರೀನಿವಾಸ ಕಲ್ಯಾಣಕ್ಕೂ ಇದಕ್ಕೂ ನಿಮಗೆ ಏನು ವ್ಯತ್ಯಾಸ ಅನ್ನಿಸ್ತಾ ಇದೆ? ಹರಿಕಥಾಮೃತ ಸಾರ ಪೂರ್ತಿ ತತ್ವವನ್ನು ಒಳಗೊಂಡಂತ. ಹೌದು, ಅದನ್ನು ಓದೋದಕ್ಕೂ ಶ್ರಮ ಪಡಬೇಕು. ಅದನ್ನು ನೆನಪಿಟ್ಕೊಳ್ಳ ಅಂದರೆ ಶ್ರೀನಿವಾಸ ಕಲ್ಯಾಣ ಸುಲಭ ಅಂತಲ್ಲ, ಪರಮಾತ್ಮದ್ದು ಎಲ್ಲರೂ ಕಷ್ಟಕರವೇ. ಇದು ಸ್ವಲ್ಪ ಕಥಾರೂಪದಲ್ಲಿ ಇರೋದ್ರಿಂದ ಸ್ವಲ್ಪ ಸುಲಭ ನೆನಪಿಟ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಹರಿಕಥಾನುಸಾರ ಅದು ಕಬ್ಬಳ ಕಡಿಮೆ, ಕಬ್ಬಳ ಅದನ್ನು ಓದೋದು ನೆನಪಿಟ್ಕೊಳ್ಳೋದು ಸ್ವಲ್ಪ ಕಷ್ಟ ಸಾಧ್ಯವೇ. ಓಕೆ, ಇನ್ನು ಮುಂದಿನ ಪ್ರಶ್ನೆಗೆ ಬರ್ತಾ ಇದ್ದೀನಿ. ತಮಗೆ ತೋಂಡಮಾನನೊಡನೆ ನಾರಾಯಣಪುರಕ್ಕೆ ಹೊರಟು ನಿಂತಿರುವ ಶುಕಮುನಿಗಳು ಸ್ನಾನ ಅಹನಿಕಗಳನ್ನು ಎಲ್ಲಿ ಮಾಡಿದರು? ಇನ್ನೊಂದು ಬಾರಿ ಕೇಳ್ಬಿಡ್ತೀನಿ. ತೋಂಡಮಾನನೊಡನೆ ನಾರಾಯಣಪುರಕ್ಕೆ ಹೊರಟು ನಿಂತಿರುವ ಶುಕಮುನಿಗಳು ಸ್ನಾನ ಅಹನಿಕಗಳನ್ನು ಎಲ್ಲಿ ಮಾಡಿದರು? ಶುಕಮುನಿಗಳು ತಮ್ಮ ಸ್ನಾನ ಅಹನಿಕಗಳನ್ನು ಪದ್ಮತೀರ್ಥದಲ್ಲಿ ಮಾಡಿದರು. ಪದ್ಮತೀರ್ಥದಲ್ಲಿ, ಸ್ವಾಮಿ ಪುಷ್ಕರಣಿ ಅಲ್ಲ, ಪದ್ಮತೀರ್ಥದಲ್ಲಿ ಮಾಡಿದರು. ಸರಿಯಾದ ಉತ್ತರ. ಇನ್ನು ಕೊನೆಯ ಪ್ರಶ್ನೆ ತಮಗೆ ಶ್ರೀನಿವಾಸ ಕಲ್ಯಾಣದಲ್ಲಿ. ಕಲ್ಯಾಣಕ್ಕೆ ಬಂದಿದ್ದೀರಿ, ಶ್ರೀನಿವಾಸನ ಕಲ್ಯಾಣಕ್ಕೆ. ಓಕೆ, ಇನ್ನು ಕೊನೆಯ ಪ್ರಶ್ನೆಗೆ ಬರೋಣ. ಶ್ರೀನಿವಾಸನ ಮದುವೆಗೆ ಹೊರಡಲು ಸಿದ್ಧರಾಗುತ್ತಿರುವ ಬ್ರಹ್ಮದೇವರು, ಶ್ರೀನಿವಾಸನ ಮದುವೆಗೆ ಹೊರಡಲು ಸಿದ್ಧರಾಗುತ್ತಿರುವ ಬ್ರಹ್ಮದೇವರು ತಮ್ಮ ಪಶ್ಚಿಮದ ತಲೆಗೆ, ಅವ್ರಿಗೆ ಎಷ್ಟು ತಲೆಗಳು? ನಾಲ್ಕು, ಅದಕ್ಕೆ ಪಶ್ಚಿಮದ ತಲೆಗೆ ಏನನ್ನು ಧರಿಸಿದರು? ಬ್ರಹ್ಮದೇವರು ಅವರ ಪಶ್ಚಿಮ ತಲೆಗೆ ಕಿರೀಟವನ್ನು ಧರಿಸಿದರು. ಇನ್ನೊಂದ್ಸಲಿ ಹೇಳ್ಬಿಡ್ತೀನಿ ಅದನ್ನು, ಪ್ರಶ್ನೆ ಮತ್ತು ಉತ್ತರ. ಶ್ರೀನಿವಾಸನ ಮದುವೆಗೆ ಹೊರಡಲು ಸಿದ್ಧರಾಗುತ್ತಿರುವ ಬ್ರಹ್ಮದೇವರು, ಯಾಕಂದ್ರೆ ಮದುವೆಗೆ ಹೊರಡಬೇಕಾದ್ರೆ ಹಂಗೆ ಹೊರಟು ಬಿಡ್ತೀವ, ತಮ್ಮ ಪಶ್ಚಿಮದ ತಲೆಗೆ, ಅವ್ರಿಗೆ ನಾಲ್ಕು ತಲೆ ಬೇರೆ,
ಅದಕ್ಕೆ ಏನನ್ನು ಧರಿಸಿದರು, ಕಿರೀಟವನ್ನು ಧರಿಸಿದರು ಅಂತ ಹೇಳಿದರೆ ಸರಿಯಾದ ಉತ್ತರ. ಏನಂದ್ರೆ ಮದುವೆಗೆ ಹೋಗಬೇಕಾದ್ರೆ ಹಾಗೆ ಹೋಗ್ತೀವಿ ಅಂದರೆ ಒಡವೆ ವಸ್ತ್ರ ಅದು ಇದು ಹಾಕ್ಕೊಂಡು ಹೋಗ್ತೀವಿ. ಗಂಡಸರು ಮಗಟ ಒಳ್ಳೊಳ್ಳೆ ಮಗಟಗಳು ಕಿರೀಟಗಳು ತಮ್ದೇನಿರುತ್ತೋ ರಾಜಮಹಾರ ಸಡಗರನೇ ತುಂಬ ಇರುತ್ತೆ. ಆ ರೀತಿ ತಾವು ಈ ಒಂದು ರಥೋತ್ಸವದಲ್ಲಿ ಶ್ರೀನಿವಾಸ ಕಲ್ಯಾಣ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದಕ್ಕೆ ಮತ್ತು ನಮ್ಮ ಒಂದು ವಿದ್ಯಾಲಯದಿಂದ ತಮಗೆ ಅನಂತ ಧನ್ಯವಾದ. ಒಂದೆರಡು ಮಾತು ಶ್ರೀನಿವಾಸ ಕಲ್ಯಾಣ ಚಿಂತನೆ ಮಾಡೋದ್ರಿಂದ ಹೇಳಿ ಸ್ವಲ್ಪ ಶೀಘ್ರದಲ್ಲಿ. ಪರಮಾತ್ಮನು ಸಕಲ ಗುಣಪೂರ್ಣನ, ಅವನ ಬಗ್ಗೆ ನಾವು ಚಿಂತನೆ ಮಾಡಿದ್ರೆ ನಮ್ಮಲ್ಲಿ ಇರೋದು ಅಲ್ಪ ಗುಣಗಳು. ಆ ಅಲ್ಪ ಗುಣಗಳಿರೋ ನಮಗೆ ದೇವ್ರ ಚಿಂತನೆ ಮಾಡಿದ್ರೆ ಆ ಚಿಂತನೆಯಿಂದ ನಮ್ಮಲ್ಲೂ ಒಂದು ಸ್ವಲ್ಪ ಗುಣಗಳು ಹೋಗ್ಲಿಕ್ಕೆ ಅವಕಾಶ ಇದೆ. ನಮ್ಮಲ್ಲಿರೋ ದೋಷಗಳ ಪರಿಹಾರ ಆಗುತ್ತೆ, ಒಂದು ಸ್ವಲ್ಪ ಗುಣಗಳು ಹೋಗುತ್ತೆ. ಅದೇ ಥರ ಶ್ರೀನಿವಾಸ ಕಲ್ಯಾಣ ಅಂದರೆ ಶ್ರೀನಿವಾಸ ಮದುವೆ ಆಗಿದ್ದು ತನ್ನ ಕೋಸ ಅಲ್ಲ, ಜಗತ್ತಿಗೆ ಕಲ್ಯಾಣವನ್ನು ಉಂಟು ಮಾಡೋಕ್ಕೆ ಮದುವೆ. ನಾವೆಲ್ಲ ನಮ್ಮ ಕೋಸ ಮದುವೆ ಮಾಡ್ಕೊತೀವಿ, ಬೇರೆ ಪ್ರಯೋಗ ಮಾಡ್ಕೊಳ್ಳೋದು ಜಗತ್ತಿಗೆ ಕಲ್ಯಾಣವನ್ನು ಉಂಟು ಮಾಡೋಕ್ಕೆ ಅವ್ರು ನಿತ್ಯ ಕಲ್ಯಾಣ ಮಾಡ್ಕೊಳ್ಳೋನು ಶ್ರೀನಿವಾಸ. ಅದನ್ನ ಚಿಂತನೆ ನಾವು ಮಾಡೋದ್ರಿಂದ ನಮ್ಮ ಮನೆಗಳಲ್ಲಿ ಮಕ್ಕಳು ಮದುವೆ ಆಗ್ಬೇಕಾದವ್ರಿದ್ರೆ ಅವ್ರ ಮದುವೆಗಳು ಆಗತ್ತೆ, ನಮ್ಮ ಜೀವನದಲ್ಲಿ ಒಂದು ಮಂಗಳ ಉಂಟಾಗತ್ತೆ. ಅದಕ್ಕೋಸ್ಕರ ನಿತ್ಯ ಶ್ರೀನಿವಾಸ ಕಲ್ಯಾಣ ಚಿಂತನೆಯನ್ನು ನಾವು ಮಾಡಲೇಬೇಕು. ಯಾವ ದಿನಾಗೂ ಮದುವೆ ಮಾಡ್ಕೋತಾನೆ, ನಾವು ಆ ಚಿಂತನೆ ಪ್ರತಿನಿತ್ಯ ಮಾಡಬೇಕು. ತುಂಬ ಚೆನ್ನಾಗಿ ಹೇಳಿದ್ರೆ ನಮಗೆ ಧನ್ಯವಾದಗಳಮ್ಮ, ನಿಮಗೂ ಅವಕಾಶ ಕೊಟ್ಟಿದ್ದಕ್ಕೆ ವಿದ್ಯಾಲಯಕ್ಕೂ ಧನ್ಯವಾದ. ಹೆಂಗಾರ ಮಾಡಿ ರೊಕ್ಕ ಗಳಿಸ್ಬೇಕು ಅನ್ನೋದು ಅವಾಗ ನಿಮ್ಮ ಎಥಿಕ್ಸ್ ವಿಚವರ್ ಯು ವರ್ ಇಟ್ ಹ್ಯಾಸ್ ಟು ಬಿ ಹ್ಯಾವ್ ಎ ಎಥಿಕಲ್ ವ್ಯಾಲ್ಯೂ. ನಿಮ್ಮ ಹತ್ರ 10 ರೂಪಾಯಿ ಇರೋಲ್ಲ, ಯಾಕೆ ನಾ ಎಥಿಕ್ಸ್ ಹಾಕಿ ಗಳಿಸಿದ್ದೆ ಅನ್ನೋಂಥ